ಗಾಂಧಾರಿ ದುರ್ಯೋಧನನ ಮೈ ಮುಟ್ಟಿ ವಜ್ರಕಾಯ ಮಾಡಿದ ಕತೆ ಗೊತ್ತಿದೆ ಅಲ್ವಾ ತಾಯಿ ಮುಟ್ಟದ ಆ ತೊಡೆಯ ಭಾಗ ಮಾತ್ರ ಹಾಗೆ ಉಳಿತು ಕೊನೆಗೆ ಭೀಮಾ ಆ ದುರ್ಬಲವಾದ ತೊಡೆಯ ಮೇಲೆ ಹೊಡೆದು ಅವನನ್ನು ಸಾಯಿಸ್ತಾನೆ ಇಂಥದ್ದೇ ಒಂದು ಕತೆ ಗ್ರೀಕ್ ಪುರಾಣದಲ್ಲಿರೋದು ಆಶ್ಚರ್ಯ ಅಖಿಲಿಸ್ ಅಂತ ಒಬ್ಬ ಮಹಾವೀರ ಇದ್ದಂತೆ ಅವನು ಮಗುವಾಗಿದ್ದಾಗ ಅವನ ತಾಯಿ ಅವನನ್ನ ಪವಿತ್ರ ನೀರಲ್ಲಿ ಅದುತ್ತಾಳೆ ನೀರಿನಲ್ಲಿ ಮುಳುಗಿದಾಗ ಮಗುವಿನ ದೇಹವೆಲ್ಲ ವಜ್ರಕಾಯವಾಗತ್ತೆ ಆದರೆ ಆ ತಾಯಿ ಹಿಡಿದಿದ್ದ ಹಿಮ್ಮಡಿ ಮಾತ್ರ ನೀರಿನಲ್ಲಿ ಮುಳುಗೋದಿಲ್ಲ ಅದೇ ಅಖಿಲಿಸ್ನ ದೌರ್ಬಲ್ಯವಾಗತ್ತೆ ಯಾರೂ ಗೆಲ್ಲಲಾಗದ ಆ ಮಹಾವೀರನನ್ನ ಕಡೆಗೆ ಯಾರೋ ಒಬ್ಬ ಹಿಮ್ಮಡಿಗೆ ಬಾಣ ಹೊಡೆದು ಕೊಲ್ತಾನಂತೆ ಇವತ್ತು ಯಾವುದೇ ದುರ್ಬಲ ಭಾಗದ ಉಲ್ಲೇಖ ಬಂದಾಗ ಅಖಿಲಿಸ್ ಹೀಲ್ ಅನ್ನೋ ಪದನ ಬಳಸ್ತಾರೆ ಆದರೆ ಅಖಿಲಿಸ್ನ ಹಿಮ್ಮಡಿಗೆ ಬಂದ ಭಾಗ್ಯ ಯಾಕೋ ನಮ್ಮ ದುರ್ಯೋಧನದ ತೊಡೆಗೆ ಬರಲಿಲ್ಲ ಸರಿಗನ್ನಡಂ ಗೆಲ್ಲಿಗೆ